ಇದು ಕೇರಳದ ಕೋವಲಂನಲ್ಲಿರುವ ಒಂದು ಬ್ಯೂಟಿಫುಲ್ ರೆಸಾರ್ಟ್ ತಾಜ್ ರೆಸಾರ್ಟ್ ತಾಜ್ ಗ್ರೀನ್ ಕೋವ್ ಫಾರ್ ರೆಸಾರ್ಟ್ ಅಂಡ್ ಸ್ಪಾ ಅಂತ ನೋಡಿ ಇದರದು ರಿಸೆಪ್ಷನ್ ಮೊನ್ನೆಂದು ವಿಡಿಯೋ ಹಾಕಿದ್ದೆ ಅದರ ಬಗ್ಗೆ ಕೆಲವರೆಲ್ಲ ಹೇಳಿದರು ಸ್ವಲ್ಪ ಅದರ ವಿವರಣೆ ಕೂಡ ಅಗತ್ಯ ಇತ್ತು ಅಂತ ಅದಕ್ಕೋಸ್ಕರ ಸ್ವಲ್ಪ ಹೇಳ್ತಾ ಇದ್ದೀನಿ ಇಲ್ಲಿ ರಿಸೆಪ್ಷನ್ ಯಾಕೆ ಅಂತ ಹೇಳ್ತಾರೆ ಇಲ್ಲಿ ರಿಸೆಪ್ಷನ್ದೊಂದು ವಿಶೇಷತೆ ಅಂದರೆ ಇಲ್ಲಿ ಯಾವುದೇ ರೂಮ್ಸ್ ನಮಗೆ ಸಿಗೋದಿಲ್ಲ ಬೇರೆ ಹೋಟೆಲಲ್ಲಿ ಹೋದರೆ ರಿಸೆಪ್ಷನಲ್ಲಿ ನಾವು ರೂಮೆಲ್ಲ ಬುಕ್ ಮಾಡೋದಲ್ಲ ಆದರೆ ಇಲ್ಲಿ ಬುಕ್ ಮಾಡೋದು ಹೌದು ಆದರೆ ರೂಮುಗಳಲ್ಲಿ ಮಾತ್ರ ಈ ಕೌಂಟರ್ ಇದರಲ್ಲಿ ಇಲ್ಲ ಇದರಲ್ಲಿ ಇರೋದು ಒಂದು ಜಿಮ್ ಆಮೇಲೆ ಒಂದು ಸ್ಪಾ ಆಮೇಲೆ ಮೇಲ್ಗಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ನೆಕ್ಸ್ಟ್ ಬಲದ ಸೈಡಲ್ಲಿ ಒಂದು ಶಾಪಿಂಗ್ ಮಾಲ್ ಕೂಡ ಇದೆ ನಾವು ನೋಡ್ಬೋದು ಇದರಲ್ಲಿ ಸ್ಪಾ ಮತ್ತು ಜಿಮ್ ಇಲ್ಲಿ ಯಾವುದೇ ರೂಮ್ಗಳು ನಮಗೆ ಸಿಗೋದಿಲ್ಲ ರೂಮ್ಗಳೆಲ್ಲ ಬೇರೆ ಬೇರೆಯಾಗಿವೆ ಈ ರೆಸಾರ್ಟ್ ಸುಮಾರು 10-16 ಎಕರೆಯಲ್ಲಿ ಇದೆ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿದ್ದ ರೆಸಾರ್ಟ್ದೊಂದು ಅಂದರೆ ಎಲ್ಲ ಕಡೆಯಲ್ಲಿ ಒಂದೇ ಕಡೆ ರೂಮೆಲ್ಲ ಇದ್ದರೆ ಇದರಲ್ಲಿ ಮಾತ್ರ ರೂಮ್ ಎಲ್ಲ ಬೇರೆ ಬೇರೆ ಕಡೆಯಲ್ಲಿ ನೋಡಿ ಇದು ಮೆಟ್ಲು ಹತ್ತಿ ಮೇಲೆ ಹೋದರೆ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ ನೋಡಿ ಒಂದು ಶಾಪಿಂಗ್ ಮಾಲ್ ಕೂಡ ಇದೆ ಬೇಕಾದರೆ ಡ್ರೆಸ್ ಎಲ್ಲ ತೆಗಿಬೋದು ಇಲ್ಲಿ ನೋಡಿ ಇದು ಈ ನಮ್ಮ ರೂಮಿಗೆ ಹೋಗೋ ದಾರಿ ಈ ಥರ ಇರುತ್ತೆ ಒಂದು ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಕಾಡಿನಲ್ಲಿ ಹೋದ ಅನುಭವ ಆಗುತ್ತೆ ಜಂಗಲ್ ಜಂಗಲ್ ರೂಟ್ ಅಂತ ಹೇಳ್ಬೋದು ನೋಡಿ ಕಲ್ಲಿನದ್ದೇ ಎಲ್ಲ ಇದೆಲ್ಲ ಹಾಕಿಬಿಟ್ಟು ಎಷ್ಟು ಕಲಾತ್ಮಕವಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ ಅದರಲ್ಲೂ ಬೆಳಗಿನ ಮಾರ್ನಿಂಗ್ ವಾಕ್ ಅಂತೂ ಇದರಲ್ಲಿ ಹೋದ್ರಂತೂ ನಮಗೆ ಯಾವ ವ್ಯಾಯಾಮ ಕೂಡ ಬೇಕಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಅಂದರೆ ಹಕ್ಕಿಗಳದ್ದು ಚಿಲಿಬಿಲಿ ಇರಬಹುದು ಇಲ್ಲ ಪ್ರಕೃತಿಯ ನೇಚರ್ ನೋಡಿಕೊಂಡು ಹೋಗೋದು ನೋಡಿ ಹಚ್ಚ ಹಸಿರು ಗ್ರೀನ್ ಕೋವ್ ಅನ್ನೋ ಹೆಸರು ಕೂಡ ಅದಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ನೋಡಿ ರೂಮ್ ಕೂಡ ಅದು ಬೇರೆ ಬೇರೆ ಕಡೆಯಲ್ಲಿ ಅಂದರೆ ಅದರಲ್ಲಿ ಹಾಕಿರ್ತಾರೆ ಅದರದ್ದು ನಂಬರ್ ಎಲ್ಲ ಹಾಕಿರ್ತಾರೆ ಅಲ್ಲಿ ಪ್ರತಿಯೊಂದು ಅಂದರೆ ರಾತ್ರಿ ಇದ್ದು ನಾನು ಸೀನರಿ ನಿಮಗೆ ತೋರಿಸ್ತೀನಿ ಇದು ಬೆಳಗ್ಗಿನ ವಾಕ್ ಬೆಳಗ್ಗೆ ಈ ಥರ ಇರುತ್ತೆ ನೋಡಿ ರಾತ್ರಿ ಇದ್ದು ಒಂಥರ ಕಲರ್ಫುಲ್ ಆಗಿರುತ್ತೆ ಅಲ್ಲಿ ಲೈಟ್ ಎಲ್ಲ ಹಾಕಿರುವಾಗ ಅದನ್ನು ನೋಡುವಾಗ ಮತ್ತು ಅದರಲ್ಲಿ ನಂಬರ್ ಎಲ್ಲ ಇವಾಗ ನಮಗೆ ಅಷ್ಟೊಂದು ಗೊತ್ತಾಗುತ್ತೆ ನೋಡಿ ಅಲ್ಲಲ್ಲಿ ಪಾಂಡ್ ಕೂಡ ಇದೆ ನೋಡಿ ಆರ್ಟಿಫಿಷಿಯಲ್ ಜಲಪಾತ ಕೂಡ ಇದೆ ಇದರಲ್ಲಿ ಇಲ್ಲಿ ನೋಡಿ ಅಲ್ಲಲ್ಲಿ ಪಾಂಡ್ ಕೂಡ ಇದೆ ನೋಡಿ ಮಿನಿ ಪೂಲ್ಸ್ 16 ಎಕರೆ ಪ್ರದೇಶದಲ್ಲಿ ಇದೆ ಅಂತೆ ಇದು ತಾಜ್ ರೆಸಾರ್ಟ್ ಲಂಚ್ ಪೂಲ್ ಇಲ್ಲಿ ಹಚ್ಚ ಹಸಿರನ್ನು ನೋಡುವಾಗ ನಿಜಕ್ಕೂ ನಮಗೆ ನೋಡಿ ಒಂದು ಕಾಡಲ್ಲಿರುವ ಅನುಭವ ಆಗೋದಿಲ್ವ ಒಂದು ಲಕ್ಸೂರಿಯಸ್ ಒಂದು ರೆಸಾರ್ಟ್ ಕಾಡಲ್ಲಿರೋ ಹಾಗೆ ಕಾಣಿಸ್ತುಂಟು ಅದರದ್ದು ಅನುಭವ ಕೂಡ ಅಲ್ಲಿ ಹೋದವ್ರಿಗೆ ಅಂದರೆ ನಮಗೆ ಹಳ್ಳಿಯಲ್ಲಿರೋರಿಗೆಲ್ಲ ಇದೊಂಥರ ಮಾಮೂಲು ಅಂತ ಅನ್ನಿಸ್ಬೋದು ಆದರೆ ಪೇಟೆಯಲ್ಲಿರೋರಿಗೆ ಮಾತ್ರ ಇದು ನೋಡುವಾಗ ಒಂದು ಬೇರೆ ಲೋಕಕ್ಕೆ ಹೋದ ಅನುಭವ ಆಗ್ಬೋದು ವರ್ಷ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ಕಡೆ ಈ ಕಡೆ ಎಲ್ಲ ಗ್ರೀನರಿ ಗ್ರೀನ್ ಗ್ರೀನ್ ಆಗಿ ಕಾಣಿಸ್ತಾ ಉಂಟು ಮಧ್ಯದಲ್ಲಿ ನೋಡಿ ಹೋಗುವ ಒಂದು ಕಲ್ಲಿನ ಇಲ್ಲಿ ಒಂದು ಬ್ಯಾಂಕ್ವೆಟ್ ಹಾಲ್ ಕೂಡ ಉಂಟು ಅಂದರೆ ಸೆಮಿನಾರ್ ಅದು ಇದೆಲ್ಲ ಮಾಡ್ತಾರಂತೆ ಇದರಲ್ಲಿ ನೆಕ್ಸ್ಟ್ ಹೋದಾಗೆ ನಮಗೆ ಒಂಥರ ಪ್ರಕೃತಿಯ ಒಂದು ಪ್ರಕೃತಿಯ ಜೊತೆ ನಾವಿದ್ದೇವೆ ಅನ್ನೋ ಒಂದು ಅನುಭವ ಆಗುತ್ತೆ ನೋಡಿ ತುಂಬ ರೆಸಾರ್ಟಲ್ಲಿ ಇಲ್ಲಿ ಮೂರು ಬೀಚ್ ಇವೆ ಅಂತ ಒಂದು ಸಮುದ್ರ ಬೀಚ್ ಮತ್ತೊಂದು ಹವಾ ಬೀಚು ಆಮೇಲೆ ಲೈಟ್ ಹೌಸ್ ಬೀಚ್ ಅಂತ ಅವು ನೋಡೋದಕ್ಕೆ ಒಂಥರ ಕ್ರೆಸೆಂಟ್ ಅಂದರೆ ಅರ್ಧ ಚಂದ್ರಾಕೃತಿಯಲ್ಲಿರೋದ್ರಿಂದ ಕ್ರೆಸೆಂಟ್ ಬೀಚ್ ಅಂತಲೂ ಹೇಳ್ತಾರಂತೆ ಅದಕ್ಕೆ ಆಮೇಲೆ ಇದು ಕೋವಳಂ ಅನ್ನೋ ಒಂದು ಹೆಸರು ಯಾಕೆ ಬಂತು ಅಂದರೆ ಇದು ಮಲಯಾಳಂನಲ್ಲಿ ಕೋವಳಂ ಅಂದರೆ ತೆಂಗಿನ ಮರಗಳ ಒಂದು ಗುಂಪು ಅಂತ ಹೇಳ್ತಾರೆ ಅಂದರೆ ಕೇರಳದಲ್ಲಂತೂ ತೆಂಗಿನ ಮರಗಳು ಅಂದರೆ ಜಾಸ್ತಿ ತೆಂಗಿನ ಮರಗಳೇ ಕಾಣಿಸ್ತಾವಲ್ಲ ಸಮುದ್ರದ ತೀರದಲ್ಲಿ ತೆಂಗಿನ ಮರ ಜಾಸ್ತಿ ಇಲ್ಲಂತೂ ತೆಂಗಿನ ಮರ ಆಮೇಲೆ ಅದರ ತೆಂಗಿನ ಎಣ್ಣೆ ಎಲ್ಲ ಫೇಮಸ್ ನೋಡಿ ಹಾಗೆಯೇ ಬ್ಯಾಕ್ ವಾಟರ್ ಅಂದರೆ ಕೆಲವರಿಗೆ ಬ್ಯಾಕ್ ವಾಟರ್ ಅಂದರೆ ಏನು ಅಂತ ಹೇಳ್ತಾರೆ ಹಿನ್ನೀರು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಸಮುದ್ರ ಮಾಮೂಲಾಗಿ ನೋಡುವಾಗ ಒಂಥರ ವೇವ್ಸ್ ಎಲ್ಲ ಅಂದರೆ ಅಲೆಗಳ ಅಬ್ಬರ ಎಲ್ಲ ಇರೋದಿಲ್ಲ ಬರೀ ಶಾಂತವಾಗಿರುತ್ತೆ ನೀರೆಲ್ಲ ಶಾಂತವಾಗಿರುತ್ತೆ ಅಂದರೆ ಅದರ ಅಲೆಗಳು ಬೋರ್ಗರತ್ತೆ ಎಲ್ಲ ಸಮುದ್ರದ್ದು ನಮಗೆ ಕೇಳೋದಕ್ಕೆಲ್ಲ ಇಲ್ಲಿ ಬೋಟಿಂಗ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ಇದೊಂದು ಯೋಗ ಮಾಡೋದಕ್ಕಿಂತ ಬೇರೆ ಎಲ್ಲ ರಿಕ್ರಿಯೇಷನ್ಗೆಲ್ಲ ಈ ಪ್ಲೇಸ್ ತುಂಬ ಸೂಕ್ತ ಅಂತ ಹೇಳ್ತಾರೆ ಇಲ್ಲಿ ಪ್ಲೇ ಅಂದರೆ ಮಕ್ಕಳ ಒಂದು ಆಡೋದಕ್ಕೂ ಕೂಡ ಇದು ತುಂಬಾ ಸೂಟು ಅಂತ ಹೇಳ್ತಾರೆ ಗಾಲ್ಫ್ ಎಲ್ಲ ಆಡ್ತಾರೆ ಅಂತ ನೋಡಿ ಮತ್ತು ಈ ಮರದ ಎಲ್ಲ ಇದು ಜಾಸ್ತಿ ಇಲ್ಲಿ ಹೆಚ್ಚಿನದನ್ನು ನಾವು ನೋಡುವಾಗ ಮರದ್ದಂದರೆ ಒಂಥರ ಹೆರಿಟೇಜ್ ಇದು ಅಂತ ಹೇಳ್ಬೋದು ನೋಡಿ ಇಲ್ಲಿ ಸೂರ್ಯಾಸ್ತ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಬೀಚಲ್ಲಿ ಸೂರ್ಯಾಸ್ತ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ನಾನು ಇವಾಗ ನೈಟ್ ವ್ಯೂ ತೋರಿಸ್ತಾ ಇದ್ದೀನಿ ಆಮೇಲೆ ನಾನು ಮೊದಲೇ ಹೇಳ್ತೇನೆ ನಾನಲ್ಲ ಹೋದ್ದು ಆತ್ಮಿ ಮತ್ತು ಅಕ್ಷತ್ ಹೋಗಿರೋದು ಇದು ಅಕ್ಷತ್ ತೆಗೆದಿರೋ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೈಟ್ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ ಪದಗಳೇ ಇಲ್ಲ ಅಂತ ಹೇಳ್ಬೋದು ನೋಡಿ ನಾನು ಇದನ್ನೇ ಹೇಳ್ತಾ ಇದ್ದದ್ದು ಇದು ಇದರಲ್ಲಿ ಈ ಲೈಟಲ್ಲಿ ನೋಡಿ ಇಲ್ಲಿ ರೂಮ್ ಇದ್ದೆಲ್ಲ ನಂಬರ್ ಎಲ್ಲ ಹಾಕಿದ್ದಾರೆ ಸರಿಯಾಗಿ ನೋಡಿದರೆ ಒಂದು ಕಡೆಯಲ್ಲಿ ನಾನು ಸರಿಯಾಗಿ ತೋರಿಸ್ತೀನಿ ಅಂದರೆ ಅಲ್ಲಿ ಒಂದೊಂದು ಸೂಟ್ ಅಂದರೆ ಯಾವುದು ಯಾರ್ಯಾರ್ದು ಇಲ್ಲಿ
ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನು ಅಂದರೆ ಇದೆಲ್ಲ ರೂಮ್ ಅಲ್ಲಲ್ಲಿ ರೂಮ್ಗಳಿರುತ್ತೆ. ನಮಗೆ ಒಂದು ಫೈವ್ ಸ್ಟಾರ್ ಹೋಟೆಲ್ ಅಂದರೆ ಇಡೀ ಹೋಟ್ಲಲ್ಲಿ ನಾವು ಇಲ್ಲಿ ತನಕ ಒಂದು ರೂಮನ್ನು ಕಂಡಿರ್ಬೋದು. ಆದರೆ ಇದು ಬೇರೆ ಬೇರೆ ಕಡೆ ನೋಡಿ, ಈ ಥರ ಬರಬೇಕು ಒಂಥರ. ನಾನು ಮೊದಲೇ ಹೇಳಿದ ಹಾಗೆ ಜಂಗಲ್ ಲುಕ್ ಇದ್ದು ನೋಡಿ, ಕಾಡಿನ ವಾತಾವರಣ, ಕಾಡಿನ ಮಧ್ಯದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ರಾತ್ರಿ ಅಂತೂ ಪೂರ್ತಿ ಕಾಡಿನ ಥರನೇ ಕಾಣಿಸ್ತಾ ಇದೆಯಲ್ಲ, ನಮಗೆ ಗೊತ್ತಾಗೋದಿಲ್ಲ. ನೋಡಿ, ಇದು ಒಂದೊಂದು ರೂಮ್ ಇದ್ದು ಅದರಲ್ಲಿ ಹಾಕಿರ್ತಾರೆ. ಅದನ್ನು ನೋಡಿ, 215-216, 217-222 ತನಕ ಒಂದೊಂದು ರೂಮ್ ಇಲ್ಲ ಹಾಕಿರುವಂಥದ್ದು. ಆಮೇಲೆ ಅದನ್ನು ರೂಮನ್ನು ನಾವು ಲಾಕಿಂಗ್ ಸಿಸ್ಟಮ್ ಕೂಡ ತುಂಬಾ ಅದ್ಭುತವಾಗಿದೆ ನೋಡಿ. ಅದನ್ನು ಹಾಕೋದು ಹೇಗೆ, ತೆಗೆಯೋದು ಹೇಗೆ ಅನ್ನೋದನ್ನು ಕೂಡ ಅಲ್ಲಿ ನೋಡಿ. ಇದನ್ನು ಹಾಕಿದರೆ ನಾವು ಮಾಮೂಲಾಗಿ ತೆಗೆಯೋ ಹಾಗೆ ಅಲ್ಲ, ಇದೇ ಥರ. ಒಳಗಡೆ ಕೂಡ ಒಂದು ಲಕ್ಸೂರಿಯಸ್ ರೂಮ್ ಅಂದರೆ ಅದು ಕಿಂಗ್ ಸೈಡ್ ಬೆಡ್ ನೋಡಿ, ಹಾಗೆ ತುಂಬಾ ಚೆನ್ನಾಗಿದೆ. ಫೈವ್ ಸ್ಟಾರ್ ಹೋಟೆಲ್ ಅಂದರೆ ಹಾಗೇನು ಇರುತ್ತಲ್ಲ. ಬರೀ ಇದು ಪ್ಯಾಕೇಜ್ ಸಿಸ್ಟಮಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಕಡಿಮೆ ಕೂಡ ಆಗುತ್ತೆ. ಇಲ್ಲಾಂದರೆ ನಮಗೆ ಒಂದು ಚಹಾ ಕುಡಿಯೋದಕ್ಕೆ 300-400 ರೂಪಾಯಿ ಆಗುತ್ತೆ ಅಲ್ಲಿ. ಆಮೇಲೆ ಇಲ್ಲೊಂದು ಬಾಲ್ಕನಿ ನೋಡಿ,